ಹಲೋ, ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ ಪ್ರೀತಿಯ ಸೋನು ಶ್ರೀನಿವಾಸ್. ಓಕೆ, ಕೆಲವೊಮ್ಮೆ ನಮ್ಮ ಹತ್ರ ಒಂದಷ್ಟು ಏನೋ ಪ್ಲಸ್ ಪಾಯಿಂಟ್ಸ್ಗಳಿರ್ತವೆ, ಒಂದಷ್ಟು ಒಳ್ಳೆ ಗುಣಗಳಿರ್ತವೆ, ಒಂದಷ್ಟು ನಮ್ಮನ್ನೇ ನಾವು ಏನೋ ಇಂಪ್ರೂವ್ ಮಾಡ್ಕೊಬಹುದಾದಂಥ ಕೆಲವು ಗುಣಗಳಿರ್ತವೆ. ಸೊ ನಾವು ಅದನ್ನು ಮರೆತು ಬಿಟ್ಟು ಯಾವುದ್ರೂ ಹಿಂದೆ ನಮಗೆ ಹತ್ರ ಸಿಗ್ತಾ ಇಲ್ಲ, ನಾವು ಬಿಡ್ತಾ ಇಲ್ಲ, ಅದರಿಂದ ಓಡ್ತಾ ಇರ್ತೀವಿ. ಒಂದು ಚಿಕ್ಕ ಕತೆ. ಒಬ್ಬ ರಾಜ ಆಳ್ವಿಕೆ ಮಾಡ್ತಾ ಇರ್ತಾನೆ. ಆ ರಾಜ್ಯದಲ್ಲಿ ತುಂಬ ಬಡತನ, ಅನಕ್ಷರತೆ, ಏನು ಭಿಕ್ಷೆ ಬೇಡ್ತಾ ಇರ್ತಾರೆ, ಹಸಿವು, ತಂದೆ ತಾಯಿನ ಮಕ್ಕಳು ನೋಡ್ಕೊಂಡಲ್ಲಿ ಬೀದಿಗಾಕಿರ್ತಾರೆ. ಇಷ್ಟೆಲ್ಲ ಕಷ್ಟನ ನೋಡ್ತಾ ಒಬ್ಬ ರಾಜ ರಸ್ತೆಯಲ್ಲಿ ಹೋಗ್ತಾ ಇರ್ತಾನೆ, ಎಲ್ಲ ಕಷ್ಟ ಸುಖ ವಿಚಾರಿಸ್ಕೊಂಡು ತನ್ನ ಮಂತ್ರಿಯ ಜೊತೆ. ಬಟ್ ಒಂದು ಕುಟುಂಬ, ಒಂದು ರೈತನ ಕುಟುಂಬ, ಒಂದಷ್ಟು ದೂರದಲ್ಲಿ ತಂದೆ ಮಗ ಮತ್ತು ಒಂದು ಮಗು ತುಂಬ ಖುಷಿಯಾಗಿರ್ತಾರೆ. ಅವ್ರ ಕೆಲಸ ಕೃಷಿ ಮಾಡ್ತಾ ಇರ್ತಾರೆ, ಹಾಡು ಹೇಳ್ತಾ ಇರ್ತಾರೆ, ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಇಷ್ಟೆಲ್ಲ ನೋಡಿದ್ದವ ರಾಜ ಮಂತ್ರಿಗೆ ಹೇಳ್ತಾನೆ, ಮಂತ್ರಿ, ನಾನೊಬ್ಬ ರಾಜ, ನನಗೆ ಆಳು ಕಾಳು ಎಲ್ಲ ಅಧಿಕಾರ ಇದೆ, ನನಗೆ ನಿಮ್ದು ಇಲ್ಲ. ಆದರೆ ಆ ಕುಟುಂಬ ಯಾಕೆ ಅಷ್ಟು ಖುಷಿಯಾಗಿದೆ, ಏನು ಕಾರಣ, ಬಹುಮುಖ್ಯ ಕಾರಣ? ಮಂತ್ರಿ ಹೇಳ್ತಾನೆ, ದೇ ಆರ್ ನಾಟ್ ಎ 99 ಕ್ಲಬ್ ಮೆಂಬರ್ಸ್. ರಾಜಮಂಡೌಟ್, ಏನಿದು 99? ಸೊ ಮಂತ್ರಿ ಹೇಳ್ತಾನೆ, ನನಗೆ 99 ಗೋಲ್ಡ್ ಕಾಯಿನ್ ಇರೋ ಒಂದು ಬ್ಯಾಗ್ ನನಗೆ ಕೊಡಿ, 6 ತಿಂಗಳ ನಂತರ ಈ 99 ಕ್ಲಬ್ ಅಂದರೆ ಏನು ಅಂತ ನಾನು ನಿಮಗೆ ಹೇಳ್ತೀನಿ ಅಂತ ಆ ಮಂತ್ರಿ ಹೇಳ್ತಾನೆ. ಸೊ ಆಬ್ವಿಯಸ್ಲಿ ರಾಜುಂಗೆ ಅದು ಕೌತುಕ ಆಯಿತು, ಏನೋ ಅದೇನು ಅಂತ ತಿಳ್ಕೊಬೇಕು ಅನ್ನೋ ಆಸಕ್ತಿ ಇತ್ತು. ಸೊ 99 ಗೋಲ್ಡ್ ಕಾಯಿನ್ಸ್ ಇರೋ ಒಂದು ಚೀಲನ ಮಂತ್ರಿ ಕೊಡ್ತಾನೆ. ಈ ಮಂತ್ರಿ ತಗೊಂಡು ಆ ಕೃಷಿಕ ಇರ್ತಾನಲ್ಲ, ಆ ಏನೋ ಖುಷಿಯಾಗಿರೋ ಒಂದು ಫ್ಯಾಮಿಲಿ ಯಜಮಾನ ಇರ್ತಾನಲ್ಲ, ಅವ್ರ ಮನೆಯ ಹಿಂದೆ ಈ 99 ಗೋಲ್ಡ್ ಕಾಯಿನ್ಸ್ನ ಊತು ಇಟ್ಟು ಬರ್ತಾನೆ. ಏನೋ ಕೆಲಸದ ನಿಮಿತ್ತ ಆ ಯಜಮಾನಿಗೆ ಆ 99 ಗೋಲ್ಡ್ ಕಾಯಿನ್ಸ್ ಚೀಲ ಸಿಕ್ಕಿಬಿಡುತ್ತೆ. ಇ ವಾಸ್ ವೆರಿ ಹ್ಯಾಪಿ, ತುಂಬ ತುಂಬ ಹ್ಯಾಪಿ. ಬಿಕಾಸ್ ಅಫ್ಕೋರ್ಸ್ ಏನಾದರೂ ಬೆಲೆ ಬಾಳೋ ವಸ್ತು ಸಿಕ್ಕಿದ್ರೆ ನಮಗೂ ಖುಷಿ ಆಗುತ್ತಲ್ವಾ? ಸೊ ಅದೇ ರೀತಿ ಅವನಿಗೂ ಖುಷಿ ಆಯಿತು. ಈ ಸ್ಟಾರ್ಟೆಡ್ ಟು ಕೌಂಟಿಂಗ್, ಎಣಿಸ್ತಾ 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 99 99 ಶೆಟ್, ಇನ್ನೊಂದು ಇದ್ದಿದ್ದರೆ ರೌಂಡ್ ಫಿಗರ್ ಆಗೋದಲ್ವಾ? ಸೊ ಅಗೇನ್ ಈ ಸ್ಟಾರ್ಟೆಡ್ ಕೌಂಟ್ 99. ತೃಪ್ತಿ ಆಗಲಿಲ್ಲ, ಹೆಂಡತಿ ಕರೆದ, ಇನ್ನೊಂದ್ಸಲಿ ಎಣಿಸೆ, ಅವ್ರು ಎಣಿಸ್ತಾರೆ 99, ಮಗ 99. ಸೊ ಈ 99 ಅನ್ನೋದು ಅವನ ತಲೆಗೋಯ್ತು. ಬಟ್ ಇಲ್ಲಿ ನಾವು ವಿಚಾರ ಮಾಡಬೇಕಾಗಿರೋದು, ಅವನ 99 ಗೋಲ್ಡ್ ಕಾಯಿನ್ಸ್ನ ತೆಗೆದು ಒಂದೆಟ್ಟ ಇಟ್ಟು ಇನ್ನು ಒಂದು ಗೋಲ್ಡ್ ಕಾಯಿನ್ಗೋಸ್ಕರ ಇಡೀ ಜೀವನ ಕಳೀತಾನೆ. ದಿನ ಸಂಜೆ ಬರೋದು, ಆ 99 ಗೋಲ್ಡ್ ಕಾಯಿನ್ಸ್ ಎಣಿಸೋದು. ಬಟ್ ಅವನ ಹೆಂಡತಿ ಇರ್ತಾಳಲ್ಲ, ಆ 99 ಗೋಲ್ಡ್ ಕಾಯಿನ್ ಎರಡು ಗೋಲ್ಡ್ ಕಾಯಿನ್ ತೊಗೊಂಡೋಗಿ ಶಾಪಿಂಗ್ ಮಾಡ್ಕೊಂಬರ್ತಾನೆ. ಅವನ ಮಗ ಒಂದು ಗೋಲ್ಡ್ ಕಾಯಿನ್ ತೊಗೊಂಡೋಗಿ ಶಾಪಿಂಗ್ ಮಾಡ್ಕೊಂಬರ್ತಾನೆ. ಅಗೇನ್ ಅವ್ನು ಬರ್ತಾನೆ ಸಂಜೆ ಗೋಲ್ಡ್ ಕಾಯಿನ್ ಎಣಿಸ್ತಾನೆ. 95 96 ಇನ್ನು 3 ಗೋಲ್ಡ್ ಕಾಯಿನ್ ಇಲ್ಲಿ. ಶೇಟ್, ನಾನು ಒಂದು ಗೋಲ್ಡ್ ಕಾಯಿನ್ಗೆ ಇಷ್ಟು ಕಷ್ಟಪಡ್ತೀನಿ, ನೀವು ಇಷ್ಟೊಂದು ಖರ್ಚು ಮಾಡ್ತಿದ್ದೀರಾ? ಅಗೇನ್ ಫೈಟಿಂಗ್, ವಾರಿಂಗ್, ಮಾತು, ಕಲಹ. ಆ ಸುಂದರ ಕುಟುಂಬದಲ್ಲಿ ಒಂದು 99 ಅನ್ನೋ ಒಂದು ಹುಳ ಇಡೀ ವ್ಯವಸ್ಥೆನ ಹಾಳು ಮಾಡ್ತು, ಇಡೀ ಸಂತೋಷನೇ ಹಾಳು ಮಾಡ್ತು. ಆಫ್ಟರ್ 6 ಮಂತ್ಸ್ ಅದೇ ಹಾದಿಲಿ ರಾಜ ಹೋಗ್ತಾ ಇರ್ತಾನೆ. ಆಗ ನೋಡ್ತಾನೆ, ನೋ ಡ್ಯಾನ್ಸ್, ನೋ ಸಾಂಗ್, ನೋ ಹ್ಯಾಪಿಲಿ ಫೈಟಿಂಗ್, ಜಸ್ಟ್ ಹಿಟ್ಟಿಂಗ್, ಏನು ಜಗಳ ಆಡ್ತಾ ಇದ್ದಾರೆ, ಕೂಗಾಡ್ತಾ ಇದ್ದಾರೆ, ಒಬ್ರನ್ನೊಬ್ರನ್ನ ಮಾತಾಡಿಸ್ತಾ ಇಲ್ಲ. ಆಗ ಹೇಳ್ತಾನೆ ಆ ಮಂತ್ರಿ, ಅವ್ರಿಗೆ ಯಾವುದೇ ಒಂದು ಏನು ಏನೋ ಪಡ್ಕೊಬೇಕು, ನಾನೇನೋ ಮಾಡಬೇಕು, ನನಗೆ ದಕ್ಕದೇ ಇದ್ದದನ್ನು ನಾನು ಪಡ್ಕೊಬೇಕು ಅನ್ನೋ ಯಾವುದೇ ಒಂದು ಆಸಕ್ತಿ ಇರಲಿಲ್ಲ. ಯಾವಾಗ ಈ 99 ಗೋಲ್ಡ್ ಕಾಯಿನ್ ಅನ್ನೋದು ತಲೆಗೋಯ್ತೋ, ಇನ್ನು ಒಂದು ಗೋಲ್ಡ್ ಕಾಯಿನ್ಗೋಸ್ಕರ ಅವರಿಡೀ ಹ್ಯಾಪಿ, ಅವರಿಡೀ ಸಂಸಾರದ ಸ್ಥಿರತೆ ಎಲ್ಲವೂ ಹಾಳಾಗೋಯ್ತು. ಸೊ ನಾವು ಇಲ್ಲಿ ಫ್ರೆಂಡ್ಸ್ ಗಮನಿಸಬೇಕಾಗಿರೋದು, ಸಮ್ಟೈಮ್ಸ್ ನಮ್ಮ ಹತ್ರ ಒಂದಷ್ಟು ಪಾಸಿಟಿವ್ ಥಿಂಗ್ಸ್, ಒಂದಷ್ಟು ಎಲ್ಲರೂ ಇಷ್ಟಪಡಬಹುದಾದಂಥ ಒಂದಷ್ಟು ಗುಣಗಳು ಇರ್ತವೆ. ಬಟ್ ನಾವು ಅದನ್ನು ಅಬ್ಸರ್ವ್ ಮಾಡಿರಲ್ಲ. ಒಂದು ಧಾರಾ ಬೇಂದ್ರೆಯವರ ಮಾತಿದೆ, ಇರುವ ಭಾಗ್ಯವನ್ನೆನದು ಬಾರನೆಂಬುದನ್ನು ಬಿಡು, ಅರುಷಕ್ಕಿದೇ ದಾರಿ. ನಿಮ್ಮಲ್ಲಿ ಏನಿದೆ, ನಿಮ್ಮೇನು ನಿಮ್ಮ ಏನೋ ಸ್ಥಿರತೆ ಏನಿದೆ, ಅದನ್ನು ಮೇಂಟೈನ್ ಮಾಡ್ಕೊಳ್ಳಿ, ಅದರ ಹಿಂದೆ ಹೋಗ್ರಿ. ನನ್ನ ಕೈಲಿ ಆಗ್ತಾ ಇಲ್ಲ, ಬಟ್ ಯಾರೋ ಬೇರೆಯವ್ರು ನೋಡಿ ನಾನು ಹಂಗೆ ಮಾಡಬೇಕು ಅಂತ ಅಂದ್ಕೊಂಡು ಅದ್ರ ಹಿಂದೆ ಹೋಗೋದು ನಿಷ್ಪ್ರಯೋಜನ. ಸೊ ಇವತ್ತೇ ನಿಮ್ಮ ಕ್ವಾಲಿಟಿ ಏನಂತ ತಿಳ್ಕೊಳ್ಳಿ, ಅದರಿಂದ ಪಾಸಿಟಿವ್ ಆಗಿ ಹೋಗಿ, ಖಂಡಿತ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್.